ಬಹಳ ದೊಡ್ಡ ಹಂತಕ್ಕೆ ಹೋಗಿ ತಲುಪುವ ಹಾಗೆ ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಾರು ಈಗೇನಾಗಿದೆ, ಡೆಲ್ಲಿಗೆ ಹೋಗಿ ತಲುಪ್ಕೊಂಡು ಬಿಟ್ಟಿದೆ. ಬಹಳ ದೊಡ್ಡ ಸುದ್ದಿ, ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದ್ದೀವಿ ನಾವು ಇವಾಗ. ರಾಜ್ಯ ರಾಜಕಾರಣದ ಸಿಡಿ ವಾರ್ ಕೇಂದ್ರ ಗೃಹ ಸಚಿವರನ್ನು ತಲುಪ್ಕೊಂಡಿದೆ ಇವಾಗ. ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅದರ ಬಗ್ಗೆ ಅನುಮಾನನೇ ಬೇಡ, ಆದರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೂ. ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರನ್ನ ಬೆಳಗಾವಿ ಸಾಹುಕಾರರು ಭೇಟಿಯಾಗಿದ್ದಾರೆ. ಯಾಕೆ ಭೇಟಿಯಾದರು? ಆಪರೇಷನ್ ಸಿಡಿ ನನ್ನ ಹತ್ರ ಇಪ್ಪತ್ತದೆ ಮೂವತ್ತದೆ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳಿದ್ರ? ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಅವರ ಟೂರ್ ಪ್ರೋಗ್ರಾಮಲ್ಲಿ ಟಿ ಪಿಲಿ ರಿಟರ್ನ್ ಟಿಕೆಟೇ ಇರಲ್ಲ, ಯಾವಾಗ ಅಂತಲೇ ಗೊತ್ತಿರಲ್ಲ. ಅಂದರೆ ಅವರಿಗೆ ಸಿಗಲ್ಲ ಅಪಾಯಿಂಟ್ಮೆಂಟು ಅನ್ನೋ ತರದಲ್ಲಿರ್ತಾರೆ ಅಮಿತ್ ಶಾ ಅವರು. ಆದರೆ ಜಾರಕಿಹೊಳಿಗೆ ಒಂದು ಲೆವೆಲ್ಗೆ ಡೈ ಫ್ರೀಡಮ್ ಆಪಲ್ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡೈರೆಕ್ಟ್ ಟ್ಯಾಕ್ಸಸ್ ಸಿಕ್ಬಿಡ್ತಲ್ಲ, ಹೆಂಗ್ ಸಾಧ್ಯ ಆಯ್ತು ಇದು ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು ನನಗೆ. ಸೊ ಮೀಟ್ ಮಾಡಿಕೊಂಡು ಹೊರಗೆ ಬರ್ತಾ ಇರುವ ವಿಷುವಲ್ಸ್ ಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದಿಷ್ಟೇನೋ ಕ್ಯಾಮ್ರಾಗೆ ಮಾತನಾಡುವ ಪ್ರಯತ್ನ ಕೂಡ ಮಾಡಿದ್ರು. ಐ ಬಿಲೀವ್ ದರ್ ಇಸ್ ಅ ವೆರಿ ಪೂರ್ ಆಡಿಯೋ ರೆಕಾರ್ಡಿಂಗ್ ಅಂತ ಅನ್ಕೊಳ್ತೇನೆ. ಆಂಬಿಯನ್ಸ್ ಇದೆಯೇನ್ರಿ ಅದರದು? ಪ್ರಾಬಬಲಿ ನಾಟ್ ಅಂತ ಅನ್ಕೊಳ್ತೇನೆ. ಓಕೆ, ಬಿಟ್ಬಿಡಿ ಅದನ್ನು. ಸೊ 2-3 ವಿಷಯ ನಾವು ಈಗ ಚರ್ಚೆ ಮಾಡಿಬಿಡೋಣ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಕೇವಲ 2 ನಿಮಿಷ ಟೈಮ್ ತಗೊಳ್ತೀನಿ ನಾನು. ಐ ವಿಲ್ ನಾಟ್ ಟೇಕ್ ಮಚ್ ಮೋರ್ ದ್ಯಾನ್ 2 ಮಿನಿಟ್ಸ್. ನೋಡಿ, 18 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ಗಳನ್ನು ಬೆಳಗಾವಿ ಹೊಂದಿದೆ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಜಾಗಗಳಲ್ಲಿ ಒಂದು ಬೆಳಗಾವಿ. ಬೆಂಗಳೂರು ನಂತರದಲ್ಲಿ ಅತಿ ಹೆಚ್ಚು ಕಾನ್ಸ್ಟಿಟ್ಯೂನ್ಸೀಸ್ಗಳು ಬೆಳಗಾವಿಯಲ್ಲಿ. ಬೆಳಗಾವಿಯ ಏಕಮೇವ ದ್ವಿತೀಯ ನಾಯಕ ಅಂತ ಯಾರೂ ಕೂಡ ಸದ್ಯದ ಮಟ್ಟಿಗೆ ಇಲ್ಲವೇ ಇಲ್ಲ. ಈ ಹಿಂದೆ ಲಕ್ಷ್ಮಣ್ ಸವದಿ ಒಂದು ಸ್ವಲ್ಪ ಬ್ಲೂ ಐಡ್ ಬಾಯ್ ಆಫ್ BJP ಥರದಲ್ಲಿದ್ದರು. ಇಲ್ಲ, ಎಲೆಕ್ಷನ್ ವಿಷಯದಲ್ಲಿ ಇವಾಗ ಒಂದು ರೀತಿ ಆಶಾಕಿರಣ ಅಂತಂದರೆ ಅದು ರಮೇಶ್ ಜಾರಕಿಹೊಳಿನೇ. ಯಾಕೆಂತಂದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಕ್ಕರ್ ಕೊಟ್ಟರೆ ನೇರವಾಗಿ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಂಗೆ. ಇನ್ಯಾರು? ಉಮೇಶ್ ಕತ್ತಿ ಇದ್ದರು ಪಾಪ, ಅವರು ದಿವಂಗತರಾಗೋದ್ರು, ನಮ್ಮ ನಡುವೆ ಇಲ್ಲ ಬಿಡಿ ಪಾಪ. ಅವರ ಸಹೋದರ ರಮೇಶ್ ಕತ್ತಿ ಅಂತಿದ್ದಾರೆ, ಅವರು ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಥರದಲ್ಲಿ ಕೂತ್ಕೊಂಡಿದ್ದಾರೆ. ಶಶಿಕಲಾ ಜೊಲ್ಲೆ ಇದ್ದಾರೆ, ನೀವು ಮಾಸ್ ಲೀಡರ್ಶಿಪ್ನ ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಮೊನ್ನೆ ಬೆಳಗಾವಿಗೆ ಬಂದಿದ್ದಾಗ ಅಮಿತ್ ಶಾ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಭೇಟಿ ಮಾಡಿ ಜಾರಕಿಹೊಳಿ ಅವರೇ ಯು ಆರ್ ದಿ ಲೀಡರ್ ಅಂತ ಹೇಳಿ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಡೈರೆಕ್ಟ್ ಆಕ್ಸಸ್ನ ಜಾರಕಿಹೊಳಿ ಪಡ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ, 20, 22, 30, 40 ಸಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಫ್ರೀಡಮ್ ಆಪಲ್ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.